ಕೆ ಎಸ್ ಆರ್ ಟಿ ಸಿ ವತಿಯಿಂದ ವ್ಯವಸ್ಥಿತ ಪ್ರವಾಸಗಳನ್ನು ಗುಲ್ಬರ್ಗಾ ಜಿಲ್ಲೆಯಿಂದ ಪ್ರಾರಂಭಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಸನ್ಮಾನ್ಯ ಕೆ ಎಸ್ ಆರ್ ಟಿ ಸಿ ಅಧ್ಯಕ್ಷರಾದ ಆಲಂ ಖಾನ್ ರವರು ಮತ್ತು ಸನ್ಮಾನ್ಯ ಮಂತ್ರಿಗಳಾದಂಥ ಪ್ರಿಯಾಂಕ ಖರ್ಗೆ ರವರು ಅವರ ಒಂದು ಒತ್ತಾಯದ ಮೇರೆಗೆ ಮತ್ತು ಅವರ ಒಂದು ಆಸಕ್ತಿ ಅವರ ಜಿಲ್ಲೆಯಲ್ಲಿರೋ ಆಸಕ್ತಿ ಮೇಲೆ ಇಲ್ಲಿನ ಸಾರ್ವಜನಿಕರಿಗೆ ಈ ಒಂದು ಪ್ರವಾಸಗಳನ್ನು ವ್ಯವಸ್ಥಿತ ಪ್ರವಾಸಗಳನ್ನು ಮಾಡಿಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆ ಎಸ್ ಆರ್ ಟಿ ಸಿಯು ಕೆಲವಾರು ಪ್ರವಾಸಗಳನ್ನು ಇಲ್ಲಿಂದ ಆಯೋಜಿಸಬೇಕು ಅಂತ ಉದ್ದೇಶಿಸಲಾಗಿದೆ. ತಿರುಪತಿ ಬಾಲಾಜಿ ಮತ್ತು ಕಾಳಹಸ್ತಿ ಪ್ರವಾಸವನ್ನು ಸಹ ಮಾಡಿದ್ದೀವಿ. ನಂತರದಲ್ಲಿ ಶಿರಡಿ ನಾಸಿಕ್ ಶ್ರೀಶೈಲ ಮಹಾನಂದಿ ಅನ್ನೋ ಪ್ರವಾಸಗಳು ಇದೆ. ಇವು ವಾರದಲ್ಲಿ ಎರಡು ದಿನಗಳು ಇಲ್ಲಿಂದ ಗುಲ್ಬರ್ಗದಿಂದ ಪ್ರಾರಂಭವಾಗಿ ಕೆಲವು ಪ್ರವಾಸಗಳು ಮೂರು ದಿನ, ಕೆಲವು ಪ್ರವಾಸಗಳು ನಾಲ್ಕು ದಿನ ಆಗಿ ಪುನಃ ಗುಲ್ಬರ್ಗ ಸೇರುವಂಥ ಒಂದು ವ್ಯವಸ್ಥೆಯನ್ನು ಕೆ ಎಸ್ ಆರ್ ಟಿ ಸಿ ವತಿಯಿಂದ ಮಾಡಿಕೊಡಲಾಗಿದೆ. ಒಪ್ಪಂದದ ಆಧಾರದ ಮೇಲೂ ಸಹ ನಾವು ವಾಹನಗಳನ್ನು ಸಾರ್ವಜನಿಕರಿಗೆ ಕೊಡ್ತೀವಿ. ಶಾಲೆ ಕಾಲೇಜು ವಿದ್ಯಾರ್ಥಿಗಳಿಗೆ ರಿಯಾಯಿತಿ ದರದಲ್ಲಿ ಡಿಸ್ಕೌಂಟ್ 10% ಒಂದು ಡಿಸ್ಕೌಂಟಲ್ಲಿ ಮೊದಲಿಂದಲೂ ನಾವು ಕೊಡ್ತಾ ಬಂದಿದ್ದೀವಿ ಕೆ ಎಸ್ ಆರ್ ಟಿ ಸಿ ವತಿಯಿಂದ. ಆ ಒಂದು ವ್ಯವಸ್ಥೆಯೂ ಸಹ ಇದೆ. ಈ ಒಂದು ಎಲ್ಲ ಪ್ರವಾಸಗಳು ಎಲ್ಲ ಒಂದು ಅನುಕೂಲಗಳನ್ನು ಸಾರ್ವಜನಿಕರು ಪಡೆಯಬೇಕು ಅಂತ ನಾವು ಕೆ ಎಸ್ ಆರ್ ಟಿ ಸಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಇದರಲ್ಲಿ ಸೀನಿಯರ್ ಸಿಟಿಸನ್ಗೆ 20% ಡಿಸ್ಕೌಂಟು ಪ್ರತಿಯೊಂದು ಪ್ರವಾಸದಲ್ಲೂ ಇದೆ. ನಂತರ ಎಲ್ಲ ರೀತಿ ವ್ಯವಸ್ಥೆಗಳು ಎಲ್ ಟಿ ಸಿ ಫೆಸಿಲಿಟಿ ಇರ್ಬೋದು, ಎಲ್ಲ ವ್ಯವಸ್ಥೆಗಳು ಇದೆ. ಈ ಪ್ರವಾಸದಲ್ಲಿ ವಸತಿ ಸಾರಿಗೆ ಎಲ್ಲ ಖರ್ಚುಗಳು ಕೆ ಎಸ್ ಆರ್ ಟಿ ಸಿನೇ ಭರಿಸುತ್ತೆ ಆ ಒಂದು ಈ ದರದಲ್ಲಿ. ಊಟ ವಸತಿ ಊಟಕ್ಕೆ ಮಾತ್ರ ನಾವು ಒಂದು ಒಳ್ಳೆಯ ಹೋಟೆಲ್ಗಳಲ್ಲಿ ಸಾರ್ವಜನಿಕರನ್ನ ಊಟ ತಿಂಡಿಗಳಿಗೆ ವ್ಯವಸ್ಥೆ ಮಾಡಿಕೊಟ್ಟು ಆ ಹೋಟೆಲ್ಗಳಲ್ಲಿ ಊಟ ಮಾಡುವ ಒಂದು ವ್ಯವಸ್ಥೆಗಳನ್ನು ನಾವು ಮಾಡಿಕೊಟ್ಟಿದ್ದೀವಿ. ಈ ಒಂದು ಪ್ರವಾಸವನ್ನು ಗುಲ್ಬರ್ಗಾ ಡಿವಿಷನಲ್ಲಿ 2 ನವೆಂಬರ್ ಮಾನ್ಯ ಸಚಿವರು ಪ್ರಿಯಾಂಕ ಖರ್ಗೆ ಪ್ರವಾಸೋದ್ಯಮ ಸಚಿವರು ಇದನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಅನಂತರದಲ್ಲಿ ಎಲ್ಲ ವೆಬ್ಸೈಟ್ಗಳಲ್ಲಿ ಈ ಒಂದು ಬುಕ್ಕಿಂಗ್ಗಳನ್ನ ಪ್ರಾರಂಭ ಆಗಿದೆ. ಕೆ ಎಸ್ ಆರ್ ಟಿ ಸಿ ದರಗಳಲ್ಲಿ ಪ್ರೈವೇಟ್ ದರಗಳಿಗೆ ತುಂಬ ಭಿನ್ನವಾಗಿದೆ, ಎಕಾನಮಿ ಅಂತಲೇ ಹೇಳಬೇಕಿದು. ಈ ಒಂದು ದರಗಳು ಯಾವುದೇ ಬೇರೆ ಪ್ರೈವೇಟ್ ಅವ್ರದ್ದೇ ಆಗಲಿ ಯಾವುದೇ ಸರ್ಕಾರಿ ಇದರಕ್ಕಿಂತ ಭಿನ್ನವಾಗಿದೆ. ಇದು ಎಲ್ಲ ಸಾರ್ವಜನಿಕ ಇಟ್ಕೋಂಥ ಒಂದು ದರಗಳನ್ನು ನಾವು ಇದರಲ್ಲಿ ನಿಗದಿ ಮಾಡಿ ಕೊಟ್ಟಿದ್ದೀವಿ. ಈ ಒಂದು ದರ ಎಲ್ರಿಗೂ ಒಳ್ಳೆಯ ದರಗಳು ಅಂತ ಒಂದು ನಮ್ಮ ಕೆ ಎಸ್ ಆರ್ ಟಿ ಸಿಯಿಂದ ನಾವು ಹೇಳೋದಕ್ಕೆ ನಾನು ಇಚ್ಛೆಪಡ್ತೀನಿ.